ಜೈಲಿನಲ್ಲಿರುವ ಬಿಜೆಪಿ ಶಾಸಕನಿಗೆ ಶುರುವಾಗಿದೆ ಮತ್ತೊಂದು ಸಂಕಷ್ಟ. ಬಿಜೆಪಿಗನ ವಿರುದ್ಧ ದಾಖಲಾಗಿದೆ ಮತ್ತೊಂದು ಪ್ರಕರಣ. ಬೆದರಿಕೆ, ಜಾತಿ ನಿಂದನೆ ಆಯ್ತು, ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಜಾತಿ ನಿಂದನೆ ಆರೋಪದಡಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ಬಿಜೆಪಿಯ ಶಾಸಕನಿಗೆ ಈಗ ಶುರುವಾಯಿತು ಮತ್ತೊಂದು ಸಂಕಷ್ಟ. ಏನು ಹಾಗಾದ್ರೆ ಏನ್ ಸಂಕಷ್ಟ ಮುನರತ್ನಗೆ ಶುರುವಾಯಿತು? ಒಂದ್ ಕಡೆ ಬೆದರಿಕೆ, ಜಾತಿ ನಿಂದನೆ ಆರೋಪದಲ್ಲಿ ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಮುನಿರತ್ನ. ಜೈಲಿನಲ್ಲಿರೋ ಬಿಜೆಪಿ ಶಾಸಕನಿಗೀಗ ಶುರುವಾಗಿದೆ ಮತ್ತೊಂದು ಸಂಕಷ್ಟ. ಏನಾಯ್ತು ಹಾಗಾದ್ರೆ? ಮತ್ತೊಂದು ಪ್ರಕರಣ ದಾಖಲಾಗಿದೆಯಂತೆ ಬಿಜೆಪಿಗನ ವಿರುದ್ಧ. ಸಂಕಷ್ಟಗಳ ಸರಮಾಲೆಯಲ್ಲಿ ಮುನಿರತ್ನ ಇರೋದು. ಒಂದು ಜಾತಿ ನಿಂದನೆ ಆಯ್ತು, ಬೆದರಿಕೆ ಆಯ್ತು, ಈಗ ಮತ್ತೊಂದು ಆರೋಪ ಕೇಳಿ ಬರ್ತಿದೆ ಅತ್ಯಾಚಾರದ ಕುರಿತಾಗಿ. ಜೈಲು ಪಾಲಾಗಿರೋ ಮುನಿರತ್ನ ವಿರುದ್ಧ ಈಗ ದಾಖಲಾಗಿದೆ ರೇಪ್ ಕೇಸ್. ಅತ್ಯಾಚಾರ ಪ್ರಕರಣದಲ್ಲಿ ಮುನಿರತ್ನ ಸೇರಿ 7 ಜನರ ವಿರುದ್ಧ FIR ದಾಖಲಾಗಿದೆ. ಅತ್ಯಾಚಾರ ಆರೋಪದಡಿ ಕಗ್ಗಲೀಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನಿತರ ಕಾಯ್ದೆಗಳನ್ನ ಹಾಕಿ ಮುನಿರತ್ನ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ರಾಮನಗರದ ಕಗಲೀಪುರದ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ 7 ಜನ ನನಗೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿ ಸಂತ್ರಸ್ತ ಇವತ್ತಿ ಹೇಳಿಕೆಯ ಮೇಲಿದೀಗ ಕೇಸ್ ದಾಖಲಾಗಿದೆ. ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್, ಅದರಲ್ಲಿ ಮುನಿರತ್ನನೇ A1. A2 ವಿಜಯ್ ಕುಮಾರ್ ಅಂತೆ. A3 ಸುಧಾಕರ್ ಅನ್ನೋರು ಅತ್ಯಾಚಾರ ಕೇಸ್ನಲ್ಲಿ. A4 ಕಿರಣ್ ಕುಮಾರ್. 7 ಜನರ ಮೇಲೆ ಆಗಿರೋ FIR. A5 ಲೋಹಿತ್ ಗೌಡ ಅಂತ FIR ನಲ್ಲಿ ಹೆಸರಿದೆ. A6 ಮಂಜುನಾಥ್, DYSP ದಿನಕರ್ ಅವರು ಸಂತ್ರಸ್ತೆಯಿಂದ ವಿಚಾರಣೆಯನ್ನ ನಡೆಸಿದ್ದಾರಂತೆ. A6 ಅಲ್ಲಿ ಮಂಜುನಾಥ್, A7 ಲೋಕಿ. ಈ 7 ಜನರ ಮೇಲೆ FIR ದಾಖಲಾಗಿದೆ. ಜೈಲಿಗೆ ಹೋಗ್ತಾ ಇದ್ದಂತೆ ಈತ ರೇಪ್ ಕೇಸ್ ಕೂಡ ಮುನಿರತ್ನ ಮೇಲೆ. ಅದರಲ್ಲಿ A1 ಆರೋಪಿನೇ ಮುನಿರತ್ನ. ಅತ್ಯಾಚಾರ ಆರೋಪದಡಿ ಕಗ್ಗಲೀಪುರ ಠಾಣೆಯಲ್ಲಿ ದಾಖಲಾಗಿರುವ ದೂರು, ದೂರಿನ ಅನ್ವಯ A1 ಆರೋಪಿಯಾಗಿ ಮುನಿರತ್ನ ಇದ್ದಾರೆ. ಸಂತ್ರಸ್ತೆಯಿಂದ ಸರಿ ಸುಮಾರು 2 ಗಂಟೆಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ದಾರಂತೆ. ಆಕೆ 7 ಜನರ ಹೆಸರು ಹೇಳಿದ್ದು. 7 ಜನರ ವಿರುದ್ಧ ಈಗ FIR ದಾಖಲಾಗಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಾವು ತೋರಿಸ್ತಾ ಇದ್ದೀವಿ. ಸಂತೋಷ್ ಆಗಿರ್ಬೋದು, ಲೋಕಿ, ಮುನಿರತ್ನ, ಮುನಿರತ್ನನೇ ಇಲ್ಲಿ A1 ಆರೋಪಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಅವ್ರಗಳ ವಿರುದ್ಧ ಈಗ FIR ದಾಖಲಾಗಿದೆ. 354, 54/A, 54/C ಆಗಿರ್ಬೋದು, 149 ಇನ್ನಿತರೆ ಸೆಕ್ಷನ್ಗಳನ್ನು ಹಾಕಿ 7 ಜನರ ವಿರುದ್ಧ ಆರೋಪಗಳನ್ನು ಮಾಡಿರುವುದು. ಸೊ ಆ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಒಂದೆರಡಲ್ಲ, 4-5 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಬೆಂಗಳೂರು ಮೂಲದ ಮಹಿಳೆ
ಕಂಪ್ಲೇಂಟ್ ಅನ್ನ ಮಾಡಿದ್ರಂತೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರು. ಸಂತ್ರಸ್ತೆಯನ್ನ 2 ಗಂಟೆಗಳ ಕಾಲ ಸತತ ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಆಕೆ ಏನೆಲ್ಲ ಹೇಳಿದ್ಲು ಆ ಎಲ್ಲ ವಿಚಾರಣೆಯನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಇತ್ತ 354 354 A 376 C ಎಲ್ಲ ಕಾಯ್ದೆಗಳನ್ನ ಹಾಕಿ 7 ಜನರ ಮೇಲೆ FIR ಅನ್ನ ಮಾಡಲಾಗಿದ್ದು, ಅದರಲ್ಲಿ A1 ಆರೋಪಿ ಮುನಿರತ್ನ ನಾಯ್ಡು. ಸೊ ಈ ರೇಪ್ ಕೇಸ್ ಅಲ್ಲಿ ಮತ್ತಷ್ಟು ಸಂಕಷ್ಟ ಆಗುವ ಸಾಧ್ಯತೆ ಇದೆ. ಸಂತ್ರಸ್ತೆ ದೂರಿನ ಬೆನ್ನಲ್ಲೇ ಮತ್ತಷ್ಟು ಕೇಸ್ ಚುರುಕುಗೊಂಡಿದೆ ಎಂದು ಸಂತ್ರಸ್ತೆ ಜೊತೆ ಸ್ಥಳ ಮಹಜರನ್ನ ಮಾಡ್ತಾರಂತೆ. ಖಾಕಿ ರಾಮನಗರದ ರೆಸಾರ್ಟ್ ನಲ್ಲಿ ಕರೆದುಕೊಂಡು ಹೋಗಿ ನನಗೆ ಅತ್ಯಾಚಾರ ಮಾಡಿದ್ರು ಅನ್ನೋ ಆರೋಪ ಏನು ಹೇಳಿದ್ದಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 7 ಜನರ ಮೇಲೆ FIR ಅನ್ನ ಆಕೆ ಹಾಕಿದ್ದು. ಈಗ ಸಂತ್ರಸ್ತೆಯನ್ನ ರಾಮನಗರದ ಕಗಲೀಪುರ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗಿದೆ. ಬೆಂಗಳೂರು ಮೂಲದ ಯುವತಿ ಆಕೆ ಅಂತ ಗೊತ್ತಾಗ್ತಾ ಇದೆ. ಸೊ ಆಕೆಯ ಸಮ್ಮುಖದಲ್ಲಿ ಇವತ್ತು ಸ್ಥಳ ಮಹಜರನ್ನ ನಡೆಸ್ತಾರೆ ಪೊಲೀಸರು. ಸಂತ್ರಸ್ತೆ ಜೊತೆಗೆ ಕರೆದುಕೊಂಡು ಹೋಗ್ತಾರೆ. ಈಗಾಗಲೇ ನಾನು ಹೇಳಿದೆ 504 506 308 406 384 376 120 B 149 IPC ಸೆಕ್ಷನ್ಗಳಡಿ ಶಾಸಕ ಮುನಿರತ್ನ ವಿರುದ್ಧ ರಾಮನಗರದ ಕಗಲಿಪುರ ರೆಸಾರ್ಟ್ನಲ್ಲಿ ನನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿ ಬೆಂಗಳೂರಿನ ಮಹಿಳೆ ಕಿರುಕುಳದ ಆರೋಪವನ್ನು ಮಾಡಿದ್ದಾರೆ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ. ಈಗಾಗಲೇ ಸಂತ್ರಸ್ತೆಯ ವಿಚಾರಣೆ ಸರಿಸುಮಾರು ನಿನ್ನೆ 2 ಗಂಟೆ ತನಕ ಕೂಡ ನಡೆದಿದೆ. ಅದಕ್ಕೂ ಹೆಚ್ಚು ಕಾಲ ಕೂಡ ವಿವರಣೆಯನ್ನು ಕೊಟ್ಟಿದ್ದಾಳೆ ಅಂತ ಹೇಳಲಾಗ್ತಿದ್ದು. 7 ಮಂದಿ ವಿರುದ್ಧ FIR ದಾಖಲಾಗಿದೆ. ಅದರಲ್ಲಿ A1 ಮುನಿರತ್ನ ನಾಯ್ಡು, ಆದರೆ A2 ವಿಜಯ್ ಕುಮಾರ್, A3 ಸುಧಾಕರ್, A4 ಕಿರಣ್ ಕುಮಾರ್, A5 ಲೋಹಿತ್ ಗೌಡ, A6 ಮಂಜುನಾಥ್, A7 ಲೋಕಿ ಅಂತ ಆಕೆ ಹೇಳಿರೋದು. ಅದೆಲ್ಲವನ್ನ ಕೂಡ ದಾಖಲಿಸಿಕೊಂಡು ಹೇಳಿಕೆಯನ್ನ ಇವತ್ತು ಸ್ಥಳ ಮಹಜರಿಗೆ ಮುಂದಾಗ್ತಾರಂತೆ. ನೋಡಿ, ಒಂದಲ್ಲ ಒಂದು ಸಂಕಷ್ಟದಲ್ಲಿ ಬಿಜೆಪಿಯ ನಾಯಕ ಸಿಲ್ಕ್ ಹಾಕೊಳ್ತಾ ಇರೋದು. ಇದಕ್ಕೇನು ಹೇಳ್ತಾರೋ ಗೊತ್ತಿಲ್ಲ, ಮತ್ತೆ ಯಾವ ಷಡ್ಯಂತ್ರ ಅಂತಾರೋ ಏನು ಎತ್ತ ಅಂತ. ರಾಮನಗರದ ಒಂದು ರೆಸಾರ್ಟ್ ನಲ್ಲಿ ಕರೆದುಕೊಂಡು ಹೋಗಿ ನನಗೆ ಅತ್ಯಾಚಾರ ಎಸಗಿದ್ರು ಅನ್ನೋದು ಆಕೆ ಮಾಡಿರೋ ಆರೋಪ. ಸೊ ಹಾಗಾಗಿ ಆಕೆಯನ್ನ ಕರೆದುಕೊಂಡು ಹೋಗಿ FIR ಆಗಿರುವುದರ ಹಿನ್ನೆಲೆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಆಕೆಯ ಜೊತೆಗೆ ಸ್ಥಳ ಮಹಜರನ್ನ ಕೂಡ ಮಾಡ್ತಾರೆ. ಸೊ ಮತ್ತಷ್ಟು ಕಾನೂನಿನ ಕುಣಿಕೆ ಬಿಗಿಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮುನಿರತ್ನಗೆ. ಬೆಂಗಳೂರು ಮೂಲದ ಮಹಿಳೆ ಕಿರುಕುಳದ ಆರೋಪವನ್ನ ಮಾಡಿದ್ದು ಡಿವೈಎಸ್ಪಿ ದಿನಕರ್ ಶೆಟ್ಟಿ ಸಮ್ಮುಖದಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. 7 ಮಂದಿಯ ವಿರುದ್ಧ ಕಿರಣ್ ಕುಮಾರ್, ಲೋಹಿತ್ ಗೌಡ ಇವರೆಲ್ಲ ಯಾರು ಅನ್ನೋದು ಕೂಡ ಇನ್ನು ಗೊತ್ತಾಗಬೇಕು. ಏನು ಮುನಿಗೌಡ ಅವರ ಸಹಚರರ, ಫ್ರೆಂಡ್ಸ್, ಫ್ಯಾಮಿಲಿನ ಯಾರು ಅಂತ. 2 FIR ಈಗಾಗಲೇ ದಾಖಲಾಗಿತ್ತಲ್ಲ, ಅದ್ರ ಜೊತೆಗೆ ಮತ್ತೊಂದು FIR ಅತ್ಯಾಚಾರದ ಕೇಸ್ನಲ್ಲಿ. A7 ಯಾರೋ ಲೋಕಿ ಅಂತೆ, A6 ಮಂಜುನಾಥ್ ಅಂತೆ, ಲೋಹಿತ್ ಗೌಡ, ಕಿರಣ್ ಕುಮಾರ್, ಈ ರೀತಿ 7 ಜನರ ವಿರುದ್ಧ ಈಗ FIR ಅನ್ನ ದಾಖಲು ಮಾಡಿರೋದು ಬೆಂಗಳೂರಿನ ಮೂಲದ ಯುವತಿ ಅಂತ ಗೊತ್ತಾಗ್ತದೆ. ಆದ್ರೆ ಕೆಲವೊಂದು ಬಾರಿ ಅನ್ಸೋದು, ಹೌದು ಅತ್ಯಾಚಾರ ಆಗಿರೋದು ನಿಜಾನ ಸುಳ್ಳು ಗೊತ್ತಿಲ್ಲ, ಕಾನೂನಿನ ಮುಖಾಂತರ ನೋಡ್ಬೇಕು. ಬಟ್ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಯುವತಿ ಸಡನ್ ಆಗಿ ಈಗ FIR ಹಾಕ್ಸೋದಿಕ್ಕೆ ಏನ್ ಕಾರಣ? ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ. ಸೊ ಸಂತ್ರಸ್ತೆಯಿಂದ ಈಗಾಗಲೇ ದಿನಕರ್ ಅವರು 2 ಗಂಟೆಗೂ ಅಧಿಕ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ. ಸೊ 7 ಮಂದಿಯ ವಿರುದ್ಧ FIR ಆಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಮುನಿರತ್ನ ಅವ್ರಿಗೆ ಈಗಾಗಲೇ 2 FIR ದಾಖಲಾಗಿದೆ. ಒಂದು ಕೊಲೆ ಬೆದರಿಕೆ, ಮತ್ತೊಂದು ಜಾತಿ ನಿಂದನೆ ಆರೋಪ. ನಿಮಗೆ ಗೊತ್ತು ಅವ್ರು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರೋದು. ಸೊ ಈಗ ಅದರ ನಡುವೆ ಮತ್ತೊಂದು A1 ಆರೋಪಿಯಾಗಿ ಅದರಲ್ಲೂ ಕೂಡ ಅತ್ಯಾಚಾರ ಕೇಸ್ನಲ್ಲಿ ಶಾಸಕರ ಒಂದು ಸುತ್ತ ಸುತ್ತುತ್ತಾ ಇದೆ. ಏನಿದು ವಿಚಾರ, ಯಾವಾಗ ಆಗಿದ್ದಂತೆ ಏನು ಅಂತ ಗೊತ್ತಾಗ್ತಾ ಇಲ್ಲ.
ಪವಿತ್ರ, ಈಗಾಗಲೇ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರ್ತಕ್ಕಂಥ ಮುನಿರತ್ನ ಅವರ ವಿರುದ್ಧವಾಗಿ ಎರಡು ಪ್ರಕರಣಗಳು ಕೂಡ ಇರುವಂಥದ್ದು. ಅದರಲ್ಲಿ ಒಂದು ಪ್ರಕರಣದಲ್ಲಿ ಅಂದರೆ ಜೀವ ಬೆದರಿಕೆಯ ಪ್ರಕರಣದಲ್ಲಿ ಈಗಾಗಲೇ ಅವರಿಗೆ ಜಾಮೀನು ಸಿಕ್ಕಿದೆ, ಆದರೆ ಇನ್ನೊಂದು ಪ್ರಕರಣದಲ್ಲಿ ಜಾಮೀನು ಕೂಡ ಇನ್ನೂ ಸಿಕ್ಕಿಲ್ಲ. ಇವತ್ತು ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದು. ಇದರ ನಡುವೆ ಮತ್ತೊಂದು ಅವರಿಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ರಾಮನಗರದ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ, ಅದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಮಹಿಳೆಯೊಬ್ಬರು ಏನು ಕಗ್ಲಿಪುರದ ಖಾಸಗಿ ರೆಸಾರ್ಟ್ನಲ್ಲಿ ಅತ್ಯಾಚಾರ ಎಸಗಿದ್ದಾರೆ ಮುನಿರತ್ನ ಅವರು ಅನ್ನುವಂಥದ್ದನ್ನು ಆರೋಪಿಸಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಏರಿರ್ತಕ್ಕಂಥದ್ದು. ಈಗಾಗಲೇ FIR ಕೂಡ ದಾಖಲಾಗಿದೆ. ಆ ಸಂತ್ರಸ್ತ ಮಹಿಳೆಯ ಒಂದು ಹೇಳಿಕೆಯನ್ನು ಆಧರಿಸಿ ಏನು ಡಿವೈಎಸ್ಪಿ ಅವರು ಸಾಕಷ್ಟು ಒಂದು ಕಡೆ ಎರಡು ಗಂಟೆಗಳ ಕಾಲ ಒಂದು ಕಡೆ ವಿಚಾರಣೆ ನಡೆಸಿದ್ರು. ಅಂದರೆ ಆ ಮಹಿಳೆ ಈಗ ಇದ್ದಕ್ಕಿದ್ದಂತೆ ಬಂದು ದೂರನ್ನು ದಾಖಲಿಸಿದ್ರೆ, ಅಂದರೆ ಈ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಅನ್ನುವಂಥದ್ದು ಅಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ದಿನಕರ್ ಶೆಟ್ಟಿ ಅವರು ಕೂಡ ಸಾಕಷ್ಟು ಒಂದು ಕಡೆ ಏನು ಆ ಮಹಿಳೆಯ ಒಂದು ಆಧಾರ ಒಂದು ಹೇಳಿಕೆ ಯಾವ ರೀತಿ ಎಲ್ಲಿ ಆಗಿತ್ತು ಯಾವ ಸಂದರ್ಭ ಅವತ್ತು ಯಾವ ದಿನ ಮತ್ತೆ ಯಾರೆಲ್ಲ ಅಲ್ಲಿ ಇದ್ರು ಅನ್ನುವಂಥದ್ದು ಇವೆಲ್ಲವನ್ನು ಕೂಡ ಕುಲಂಕುಷವಾಗಿರ್ತಕ್ಕಂಥ ಆ ಮಹಿಳೆಯಿಂದ ಹೇಳಿಕೆ ಕೂಡ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಮುನಿರತ್ನ ಅವರು ಸೇರಿ ಸುಮಾರು 7 ಜನರ ಮೇಲೆ ಈಗಾಗಲೇ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆ 7 ಜನರಲ್ಲಿ A1 ಆರೋಪಿ ಮುನಿರತ್ನ ಅವರು. ಹಾಗಾಗಿ ಆ ಮುನಿರತ್ನ ಅವರ ವಿರುದ್ಧವಾಗಿ ಈಗ ಮತ್ತೊಂದು ಅತ್ಯಾಚಾರ ಪ್ರಕರಣಕ್ಕೆ ಸಿಲುಕಿರ್ತಕ್ಕಂಥದ್ದು ಸಾಕಷ್ಟು ಒಂದು ಕಡೆ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಕ್ಕೆ ಕೂಡ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಜನಪ್ರತಿನಿಧಿಗಳ ವಿರುದ್ಧವಾಗಿ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಕೇಳಿ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸುತ್ತೆ, ಸೂಕ್ತವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳುತ್ತೆ. ಅದರ ಒಂದು ವಿವರಣೆ ಏನಂದ್ರೆ ಆ ಪ್ರಕರಣದ ವಿವರಣೆ ಈಗಾಗಲೇ ಏನು ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದಾರೆ, ಆ ದೂರನ ಅನ್ವಯ ಆ ಹೇಳಿಕೆಗಳನ್ನ ಪಡೆದುಕೊಂಡು ಅದನ್ನ ಸ್ಥಳ ಮಹಜರು ಮಾಡಿ ಅಲ್ಲಿರ್ತಕ್ಕಂಥ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕಿ ಅದಾದ ಬಳಿಕ ಸಾಕ್ಷಿಗಳನ್ನು ಕೂಡ ತೆಗೆದುಕೊಂಡು ಅದನ್ನು ಕೂಡ ನ್ಯಾಯಾಲಯದ ಮುಂದೆ ತರುವಂತಹ ಪ್ರಯತ್ನಕ್ಕೆ ಪೊಲೀಸ್ ಅಧಿಕಾರಿಗಳು ಮಾಡುವಂತಹ ಹಂತದಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಹೇಳಿರುವಂಥದ್ದು. ಹಾಗಾಗಿ ಮುನಿರತ್ನ ಅವರ ವಿರುದ್ಧವಾಗಿ ಒಂದು ಕಡೆ ಜಾತಿ ನಿಂದನೆ ಕೇಸ್ ಇದೆ, ಅದಕ್ಕೂ ಕೂಡ ಇನ್ನೂ ಜಾಮೀನು ಕೂಡ ಸಿಕ್ಕಿಲ್ಲ. ಇನ್ನೊಂದು ಕಡೆ ಜೀವ ಬೆದರಿಕೆ ಕೇಸು, ಈಗ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣ, ಹೀಗೆ ಹಲವಾರು ಪ್ರಕರಣಗಳ ಒಂದು ಸಂಕಷ್ಟದಲ್ಲಿ ಮುನಿರತ್ನ ಅವರು ಸಿಲುಕಾಯ್ಕೊಂಡಿದ್ದಾರೆ. ಪವಿತ್ರ ಎಸ್ ಬಸವರಾಜ್, ನೀವೇ ಹೇಳಿದ್ರಿ ಈಗ 7 ಜನರ ವಿರುದ್ಧ ಆರೋಪ ಕೇಳಿ ಬಂದಿದೆ ಅಂತ. ಮುನಿರತ್ನ ಅವರು ಈಗ ಶಾಸಕರು ಎಲ್ರಿಗೂ ಗೊತ್ತಿದೆ, ಈಗಾಗಲೇ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸರಿ, ಇನ್ನೊಂದು ಕಡೆ ಈ ಉಳಿದಂತ ಈ 6 ಜನರ ಬಗ್ಗೆ, ಈ ವಿಜಯ್ ಕುಮಾರ್ ಆಗಿರ್ಬೋದು, ಸುಧಾಕರ್, ಕಿರಣ್ ಕುಮಾರ್, ಲೋಹಿತ್, ಮಂಜುನಾಥ್, ಲೋಕಿ ಅಂತ ಏನು FIR ಅಲ್ಲಿ ದಾಖಲಾಗಿದೆಯಲ್ಲ, ಈ 6 ಜನ ಯಾರು? ಮುನಿರತ್ನ ಅವ್ರಿಗೆ ಬೇಕಾದವ್ರೇನ? ಫ್ರೆಂಡ್ ಸರ್ಕಲ್ಲ? ಹೇಗೆ ಅವ್ರಿಗೆ ಕನೆಕ್ಟ್ ಆಯ್ತು? ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗಿದೆಯಾ ಅಂತ. ಪವಿತ್ರ, ಈಗಾಗಲೇ ಆ ಮಹಿಳೆ ಏನು ನಿನ್ನೆ ದೂರನ್ನ ಸಲ್ಲಿಸಿದ್ದಾಳೆ, ಆ ದೂರನ್ನ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ದೂರಿನ ಪ್ರತಿ ಏನಿದೆ FIR ನಲ್ಲಿ ಪ್ರಮುಖವಾಗಿ ಅವ್ರು ಏನು ದೂರು ಕೊಡುವಂತ ಸಂದರ್ಭದಲ್ಲಿ ಈ ಒಂದು 7 ಅಂದ್ರೆ ಮುನಿರತ್ನ ಅವರನ್ನ ಇಟ್ಕೊಂಡು ಇನ್ನು 6 ಜನರ ಹೆಸರನ್ನ ಏನು ಉಲ್ಲೇಖ ಮಾಡಿದ್ದಾರೆ. ಆ 6 ಜನರು ಯಾರು ಅಂತಕ್ಕಂಥದ್ದನ್ನು ಕೂಡ ಪೊಲೀಸರು ಈಗಾಗಲೇ ತನಿಖೆ ಕೈಗೊಂಡಿದ್ದಾರೆ. ಅವರು ಮುನಿರತ್ನ ಅವರಿಗೆ ಆಪ್ತರ, ಬೆಂಗಳೂರಿನವರ ಅಥವಾ ರಾಮನಗರ ಕಡೆದವರ ಅಥವಾ ಇನ್ನು ಬೇರೆ ಏನಾದರೂ ಬೇರೆ ಕಡೆದವರ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ಕಡೆ ಏನು ಈ 6 ಜನರು ಏನಿದ್ದಾರೆ, ಈ 6 ಜನರು ಕೂಡ ಈ ಮಹಿಳೆಯ ಅತ್ಯಾಚಾರ ಮಾಡಲಿಕ್ಕೆ ಒಂದು ಕಡೆ ಸಹಕಾರಿ ಮಾಡಿದ್ರ ಅಥವಾ ಈ ಮಹಿಳೆಯನ್ನು ಸಂಪರ್ಕ ಮಾಡಿಸಿದ್ದೆ ಅವರ ಅಥವಾ ಈ ರೆಸಾರ್ಟ್ನಲ್ಲಿ ಆ ಖಾಸಗಿ ರೆಸಾರ್ಟ್ನಲ್ಲಿ ಆಗಿರ್ತಕ್ಕಂಥ ಘಟನೆ ಏನು, ಆ ಘಟನೆಗೂ ಇವರ 7-6 ಜನಕ್ಕೂ ಏನು ಸಂಬಂಧ, ಇವೆಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಆ ಮಹಿಳೆಯಿಂದ ಕೂಡ ಹೇಳಿಕೆಯನ್ನು ಪಡೆದುಕೊಳ್ತಾ ಇದ್ದಾರೆ, ಸ್ಥಳ ಮಜೂರು ಮಾಡ್ತಾ ಇದ್ದಾರೆ. ಆ 6 ಜನ ಯಾವ ರೀತಿಯಾಗಿ ಇವರಿಗೆ ಸಪೋರ್ಟ್ ಮಾಡಿದರು ಅಥವಾ ಮುನಿರತ್ನವರ ಬೆನ್ನಿಗೆ ಯಾವ ರೀತಿಯಾಗಿ ನಿಂತಿದ್ರು, ಇವರ ಪಾತ್ರ ಏನು ಅನ್ನುವಂಥದ್ದನ್ನು ಕೂಡ ಮತ್ತು ಇವರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಇನ್ನೂ ಕೂಡ ಸಾಕಷ್ಟು ತನಿಖೆ ಮಾಡ್ತಾರೆ. ಆದರೆ ಈಗ ಪ್ರಾಥಮಿಕ ಹಂತದಲ್ಲಿ ಆ ಮಹಿಳೆಯ ಒಂದು ದೂರಿನ ಆಧಾರದ ಮೇಲೆ ಅವ್ರ ಮೇಲೆ FIR ದಾಖಲಾಗಿದೆ. ಆದರೆ ಅವರ ವಿವರ ಏನು, ಅವರ ಹಿನ್ನೆಲೆ ಏನು, ಅವ್ರು ಯಾರಿಗೆ ಬೇಕಾಗದವರು ಅನ್ನುವಂಥದ್ದನ್ನು ಕೂಡ ಇನ್ನೂ ಕೂಡ ಮಾಹಿತಿ ತಿಳಿದಿಲ್ಲ. ಆದರೆ ಇದನ್ನು ಕುಲಂಕುಷವಾಗಿರ್ತಕ್ಕಂಥ ಮೊದಲ ಈಗಾಗಲೇ ಏನು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ ಗಮನಕ್ಕೂ ಕೂಡ ತಂದಿದ್ದಾರೆ. ಅದರಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನ ಕೂಡ ರಾಮನಗರದ ಪೊಲೀಸರು ಕೂಡ ತಂದಿರುವಂಥದ್ದು. ಈಗ ಹಂತ ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ತನಿಖೆ ನಡೆಸಿ ಅದಾದ ಬಳಿಕ ವಿಸ್ತೃತವಾಗಿರ್ತಕ್ಕಂಥ ವಿವರಣೆ ಸಿಗಲಿದೆ. ಪವಿತ್ರ,
ಬಸವರಾಜ್, ಒಂದ್ ಅನುಮಾನ ಬರಲ್ವಾ? ಯಾಕಂದ್ರೆ ನೋಡಿ, ಸಂತ್ರಸ್ತೆ ಇಷ್ಟು ದಿನ ಆಕೆ ಎಲ್ಲಿದ್ಲು, ಯಾರ ವಶದಲ್ಲಿದ್ಲು, ಏನು ಎತ್ತ ಗೊತ್ತಿಲ್ಲ, ಯಾವಾಗ ಈ ಅತ್ಯಾಚಾರ ಆಗಿದೆ ಅನ್ನೋದು ಗೊತ್ತಿಲ್ಲ. ಈಗ ಸಡನ್ ಆಗಿ ಏಕಾಏಕಿ ಬಂದು ಯಾವುದೋ ಒಂದು ಕೇಸ್ ನಲ್ಲಿ ಫಿಟ್ ಆಗಿದ್ದಾರೆ ಮುನಿರತ್ನ ಅವರು ಅಂತ ಅಂದ ತಕ್ಷಣವೇ ಬೇರೆ ಬೇರೆ ಕೇಸ್ಗಳು ಓಪನ್ ಆಗತ್ತೆ ಅಂತಂದ್ರೆ ಎಲ್ಲೋ ಒಂದು ಅನುಮಾನ ಬರುತ್ತೆ, ಯಾಕೆ ಸೈಲೆಂಟ್ ಆಗಿರ್ತಾರೆ ಅಂತ. ಈಗ ಅವರೇನೋ ಒಂದಷ್ಟು ಜನರಿಗೆ ಜೀವ ಬೆದರಿಕೆ ಹಾಕಿದ್ರು ಅದು ಇದು ಅನ್ನೋದಿದೆ. ಇಲ್ಲಿ ಸಂತ್ರಸ್ತೆಗೂ ಏನಾದ್ರೂ ಅಂಥದ್ದೇ ಜೀವ ಬೆದರಿಕೆ ಇತ್ತ, ಇನ್ ಕೇಸ್ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಏನಾದ್ರೂ ನಿನ್ನ ಸಾಯಿಸ್ತೀನಿ ಆ ಥರದ್ದು ಏನಾದ್ರೂ ಬೆದರಿಕೆ ಇತ್ತಂತ, ಸಡನ್ ಆಗಿ ಬಂದಿದ್ ಹೇಗೆ ಅಂತ. ಪವಿತ್ರ, ಈಗಾಗಲೇ ಸಂತ್ರಸ್ತ ಮಹಿಳೆ ಬಂದು ಏನು ನಿನ್ನೆ ದೂರನ್ನ ಕೊಟ್ಟಿರ್ತಕ್ಕಂಥ ಸಹಜವಾಗಿ ಎಲ್ಲ ಒಂದ್ ಕಡೆ ಮುನಿರತ್ನ ಅವರ ವಿರುದ್ಧ ಈಗಾಗಲೇ ಆರೋಪಗಳಿದ್ದಾವೆ, ಬಂಧನದಲ್ಲಿ ಕೂಡ ಇದ್ದಾರೆ, ಸಾಕಷ್ಟು ಪ್ರಕರಣಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಈ ಮಹಿಳೆ ಬಂದು ದೂರು ಕೊಟ್ಟಂತ ಸಂದರ್ಭ ಸಹಜವಾಗಿ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈ ಹಿಂದೆ ಆಗಿರ್ತಕ್ಕಂಥ ಘಟನೆ ಇದು ಇದ್ದಕ್ಕಿದ್ದಂತೆ ಈಗ ಬಂದು ಯಾಕೆ ಕೊಟ್ಟರು ಅನ್ನುವಂಥದ್ದು ಒಂದು ಕಾರಣ. ಒಂದು ಕಡೆ ಏನಾದರೂ ಅವರು ಜೀವ ಬೆದರಿಕೆ ಕೊಟ್ಟಿದ್ರ ಅಥವಾ ಆ ಮಹಿಳೆಗೆ ದೂರು ಕೊಡಲಿಕ್ಕೆ ಧೈರ್ಯ ಇರಲಿಲ್ವಾ, ಈಗ ಮುನಿರತ್ನ ಅವರ ವಿರುದ್ಧವಾಗಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ನಂಬಿಕೆ ಬಂದ ಮೇಲೆ ಅವರು ಮುಂದೆ ಬಂದ್ರ, ಇವೆಲ್ಲವೂ ಕೂಡ ಪ್ರಶ್ನೆಗಳು ಮೂಡ್ತವೆ. ಆದರೆ ಸಮಂಜಸವಾಗಿರ್ತಕ್ಕಂಥ ಉತ್ತರ ಅಂದರೆ ಇರ್ತಕ್ಕಂಥ ವಿಚಾರವನ್ನು ಆ ಮಹಿಳೆಯೇ ಒಂದು ವಿವರಣೆ ಕೊಡಬೇಕಾಗುತ್ತೆ. ಯಾಕಂತಂದರೆ ಅವರು ಇಷ್ಟು ದಿನ ಯಾಕೆ ಪ್ರಕರಣವನ್ನು ದಾಖಲಿಸಲಿಲ್ಲ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಈ ಹಿಂದೆಯೂ ಕೂಡ ಏನಾದರೂ ದೂರು ಕೊಟ್ಟಿದ್ರ, ದೂರು ಕೊಟ್ಟರು ಕ್ರಮ ಕೈಗೊಂಡಿರಲಿಲ್ವ, ಇವೆಲ್ಲವನ್ನು ಕೂಡ ಆ ಮಹಿಳೆ ಈಗ ದೂರು ಕೊಟ್ಟಿದ್ದಾಳೆ. ಆ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಆ ಮಹಿಳೆ ಮುಖಾಂತರವೇ ಈ ಮಾಹಿತಿ ಹೊರಬರಲಿದೆ. ಪವಿತ್ರ, ಎಸ್, ಹಾಗೆ ಲೈನಲ್ಲಿ ಸಂಪರ್ಕದಲ್ಲೇ ಇರಿ ಬಸವರಾಜ್, ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಒಂದು ಕಡೆ ಜಾತಿ ಬಲಿಯೊಳಗೆ ಬಿಜೆಪಿ ನಾಯಕ ಮುನಿರತ್ನ ವಿಲ ವಿಲ ಅಂತ ಒದ್ದಾಡ್ತಾ ಇದ್ರೆ, ಇವತ್ತು ಮತ್ತೊಂದು ಜಾಮೀನು ಅರ್ಜಿಯ ಭವಿಷ್ಯ ಇದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಇತ್ತ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಬೇಲ್ ಸಿಗತ್ತಾ ಅಥವಾ ಜೈಲೇ ಗತಿಯಾಗತ್ತಾ? ಏನಾಗುತ್ತೆ ಹಾಗಾದ್ರೆ ಇವತ್ತು ಬೇಲ್ ಭವಿಷ್ಯ? 82ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ಇವತ್ತು ನಡೆಯುವುದು. ಮುನಿರತ್ನಗೆ ಬೇಲ್ ಸಿಗತ್ತಾ ಅಥವಾ ಜೈಲೇ ಗಟ್ಟಿಯಾಗುತ್ತಾ? ಈಗಾಗಲೇ ಪ್ರತಿನಿಧಿ ಹೇಳ್ತಾ ಇದ್ರು, ಒಂದು ಕೇಸ್ ನಲ್ಲಿ ಜೀವ ಬೆದರಿಕೆ ಅನ್ನೋದ್ರಲ್ಲಿ ಆಲ್ರೆಡಿ ಸಿಕ್ಕಾಗಿದೆ ಬೇಲ್ ಅಂತ ಹೇಳ್ತಾ ಇದ್ರು. ಇನ್ನೊಂದು ವಿಚಾರ ಅಂತಂದ್ರೆ, ಇಲ್ಲಿ ಇವತ್ತು ಮತ್ತೆ ಬೇಲ್ ಅಥವಾ ಜೈಲ ಅನ್ನೋದು ಒಂದು, ಅದರ ಜೊತೆಗೆ ಈಗ ರೇಪ್ ಕೇಸ್ ಆಗಿರೋದ್ರಿಂದ ಗೊತ್ತಿಲ್ಲ ಏನಾಗತ್ತೆ ಅಂತ. ಸೊ ಮತ್ತೆ ಮಾತನಾಡ್ಸೋಣ, ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನೋಡಿ ನೀವು ಹೇಳ್ತಾ ಇದ್ರಿ ಸಾಕಷ್ಟು ವಿಚಾರಗಳನ್ನ, ಒಂದ್ರಲ್ಲಿ ಈಗಾಗಲೇ ಬೇಲ್ ಸಿಕ್ಕಿದೆ, ಮತ್ತೊಂದು ಬೇಲ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂತ. ಮುನಿರತ್ನ ಅವರಿಗೆ ಊಹೆಗೂ ಸಿಕ್ಕಿರಲಿಲ್ಲ ಅನ್ಸುತ್ತೆ, ತಾನು ಪರಪ್ಪನ ಅಗ್ರಹಾರದ ಜೈಲು ಹಕ್ಕಿ ಆಗಬೇಕಾಗತ್ತೆ, ನನ್ನ ಮೇಲೆ ಈ ರೀತಿ ಆಪಾದನೆಗಳು ಬರುತ್ತೆ ಅನ್ನುವಂತಹ ವಿಚಾರ. ಈಗ ರೇಪ್ ಕೇಸ್ ಆಗಿರೋದು ಅವ್ರಿಗೆ ಗೊತ್ತಾಗಿದೆಯಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ. ಗೊತ್ತಾದ್ರೆ ಅವ್ರ ರಿಯಾಕ್ಟ್ ಯಾವ ತರ ಇರುತ್ತೆ ಅಂತ ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆ ಇವತ್ತು ಜನಪ್ರತಿನಿಧಿಗಳ ಒಂದು ಕೋರ್ಟ್ ನಲ್ಲಿ ಕೂಡ ಜಾಮೀನು ಅರ್ಜಿ ಇರುವಂತದ್ದು, ಎಷ್ಟೊತ್ತಿಗಿದೆ, ಏನಾಗಬಹುದು ಅಂತ ಬಸವರಾಜ್. ಪವಿತ್ರ, ಇವತ್ತು ಜಾತಿ ನಿಂದನೆ ಒಂದು ಪ್ರಕರಣದ ಅಡಿಯಲ್ಲಿ ಅವ್ರಿಗೆ ಜಾಮೀನು ಕೋರಿ ಈಗಾಗಲೇ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಏನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ವಿಚಾರಣೆ ಕೂಡ ಕೈಗೆತ್ತಿಕೊಳ್ತಾರೆ. ಪ್ರಮುಖವಾಗಿ ನಿನ್ನೆ ಏನು ಮುನಿರತ್ನ ಅವರ ಪರ ವಕೀಲರು ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೂಲ್ಸನ್ನು ಒಂದು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಜಾತಿ ನಿಂದನೆ ಪ್ರಕರಣದಲ್ಲಿ ಅಲ್ಲಿ ಮೂರಕ್ಕಿಂತ ಹೆಚ್ಚು ಜನರು ಇರಬೇಕಾಗಿತ್ತು. ಅಂದರೆ ಗುಂಪು ಜನರು ಇದ್ದಂಥ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದರೆ ಅದು ಜಾತಿ ನಿಂದನೆ ಅನ್ನುವಂಥ ಪ್ರಕರಣದ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಇದು ಯಾವಾಗ ಆಗಿದ್ದು ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದು ಈ ಹಿಂದೆ ಆಗಿರ್ತಕ್ಕಂಥದ್ದು, ಅದು ಫೋನ್ ಆಡಿಯೋದಲ್ಲಿ ಆಗಿರ್ತಕ್ಕಂಥ ಅಂತ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ ಅದು FSL ವರದಿ ಕೂಡ ಇನ್ನೂ ಬಂದಿಲ್ಲ. ಮತ್ತು ಇನ್ನೂ ಪ್ರಮುಖವಾಗಿ ಇದು ಅವ್ರದೇ ಆಡಿಯೋ ಅಂತಕ್ಕಂಥದ್ದು ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಹಾಗಾಗಿ ಇವರಿಗೆ ಜಾತಿ ನಿಂದನೆ ಪ್ರಕರಣ ಅಡಿಯಲ್ಲಿ ಇವ್ರನ್ನ ಪ್ರಕರಣ ದಾಖಲಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದರ ಒಂದು ಪ್ರಕರಣದ ಅಡಿಯಲ್ಲಿ ನೀವು ಯಾವುದೇ ರೀತಿಯಾಗಿ ಇವರಿಗೆ ಒಂದು ಪ್ರಕರಣ ದಾಖಲಿಸೋ ಆಗಿಲ್ಲ ಅನ್ನುವಂಥ ಒಂದು ವಾದವನ್ನು ಕೂಡ ಮಂಡನೆ ಮಾಡಿದ್ದಾರೆ. ಮತ್ತು ಪ್ರಮುಖವಾಗಿ ಈಗ ಈ ಒಂದು ಪ್ರಕರಣದ ಅಡಿಯಲ್ಲಿ ಬೇಲನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಏನು ಮುನಿರತ್ನವರ ಪರ ವಕೀಲರು ಕೂಡ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಆದರೆ ಇವೆಲ್ಲವನ್ನು ಕೂಡ ವಾದವನ್ನು ಆಲಿಸಿರ್ತಕ್ಕಂಥ ನ್ಯಾಯಾಲಯ ಇವತ್ತು ಒಂದು ಏನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಇರತಕ್ಕಂಥದ್ದು, ವಾದ ಪ್ರತಿವಾದಗಳನ್ನು ಕೂಡ ಆಲಿಸಿ ಈ ಒಂದು ಪ್ರಕರಣದ ಅಡಿಯಲ್ಲಿ ಜಾಮೀನು ಕೊಡ್ತಾರಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನ ಮತ್ತೆ ಮುನಿರತ್ನವರು ಒಳಗಾಗ್ತಾರಾ ಅನ್ನುವಂಥದ್ದು.